ನಮಗೆ ಆರ್ ಮಿಲಿ ಮೇಡಮ್ ರೇ ಕೆಲವು ನಮ್ಗೆ ಎಲ್ಲ ಒಂಬತ್ತು ಹತ್ತು ಹತ್ತು ಒಂದು ಇಬ್ಬರಾಗೆ ಇದ್ದಿದ್ದು ಸುಮಾರು ಜನಕ್ಕೆ ಒಂದ್ ಮೀಡಿಯಮ್ ರಕ್ತ ಇತ್ತು ಒಂದ್ ಯಾರ ರಕ್ತ ಕಡಿಮೆ ಆಯ್ತು ಅವ್ರಿಗೆ ಏನ್ ಪೌಷ್ಟಾರಿಕ ಅವ್ರಿಗೆ ಏನ್ ಮಾಡ್ಬೇಕು ಏನ್ ತಿನ್ಬೇಕು ಹೇಳಿದ್ರು ಯಾರೋ ತರಕಾರಿ ಸಾಂಬಾರು ನನ್ನ ಹೆಸರು ಲೀಲಾವತಿ ಹೆಸರು ಬೆಳೆ ಮಾಡ್ತಾ ಇದೀವಿ ನಮ್ಮೂರು ಲಕ್ಕನಕೊಪ್ಪಲು ನನ್ನ ಹೆಸರು ಲಕ್ಷ್ಮಮ್ಮ ಇದನ್ನ ಕಾಳು ಒಗ್ಗರಣೆ ಮಾಡೋಕ್ಕೆ ಸಾಂಬಾರು ಸೊಪ್ಪು ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲನ ಹಾಕಿ ಸಾಸಿವೆ ಕಾಳು ಮೆಣಸಿನ್ಕಾಯಿ ಎಲ್ಲನ ಹಾಕಿ ಕಡಲೆಕಾಳು ಒಗ್ಗರಣೆ ಮಾಡ್ತಾ ಇದೀನಿ ಲಕ್ಕನಕೊಪ್ಪಲು ನಮ್ಮ ಹೆಸರು ಕಾಳಮ್ಮ ಅಂತ ಇದು ಕಡಲೆಕಾಳು ಅವರೆಕಾಳು ಕಾಯ್ತುರಿ ಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಎಲ್ಲನ ಹಾಕಿ ಸೊಪ್ಪು ಎಲ್ಲನ ಹಾಕಿ ನಮ್ದು ಲಕ್ಕನಕೊಪ್ಪಲು ಜಯಮ್ಮ ಇವತ್ತು ಶಾವಿಗೆ ಮಾಡ್ತಾ ಇದ್ದೀವಿ ನಮ್ಮೂರು ಲಕ್ಕನಕೊಪ್ಪಲು ನನ್ನ ಹೆಸರು ಗೌರಮ್ಮ ಪರಂಗಿ ಕಾಯಿ ಎಲ್ಲ ಕಟ್ ಮಾಡಿ ಕೆಲ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಸಾಂಬಾರು ಸೊಪ್ಪು ಎಲ್ಲ ಹಾಕಿ ಸಿಹಿ ಪಲ್ಯ ಥರ ಮಾಡ್ತೇವಿ ಲಕ್ಕನಕೊಪ್ಪಲು ನಮ್ಮೂರು ನಾಗರತ್ನಮ್ಮ ಅಂತ ನನ್ನ ಹೆಸರು ಇವತ್ತು ಎಲ್ಲರೂ ಸೇರ್ಕೊಂಡು ಬೆಳೆ ತಿಂಗಳು ಊಟ ಮಾಡ್ತಾ ಇದ್ದೀವಿ ಕಡಲೆಬೇಳೆ ಹಾಕಿ ಕೋಸ್ ಹಾಕಿ ಸಿಹಿ ಪಲ್ಯ ಮಾಡಿದ್ದೀವಿ ಲಕ್ಕನಕೊಪ್ಪಲು ನಮ್ಮ ಹೆಸರು ಸಾಕಮ್ಮ ನಾವು ಇವತ್ತು ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿ ನಮ್ಮೂರು ಲಕ್ಕನಕೊಪ್ಪಲು ಸವಿತ್ರಮ್ಮ ನಾವು ರವೆ ಉಂಡೆ ಮಾಡಿದ್ದೀವಿ ಒಬ್ರು ರೊಟ್ಟಿ ಮಾಡ್ತಾ ಇದ್ದಾರೆ ಒಬ್ರು ಜೀಕ ಮಾಡ್ತಾ ಇದ್ದಾರೆ ಒಬ್ರು ಶಾವಿಗೆ ಮಾಡ್ತಾ ಇದ್ದಾರೆ ಬೆಳೆ ತಿಂಗಳು ಊಟ ಮಾಡೋಣ ಅಂತ ತಿಂಗಳು ಮಾವನ ಹಬ್ಬ ಅಂತ ನಾವು ಖುಷಿಯಾಗಿ 20 ಜನನೇ ಒಂದೊಂದರ ಅಡುಗೆ ಮಾತಾಡ್ಕೊಂಡು ಎಲ್ಲರೂ ಅಡುಗೆ ಮಾಡ್ತಾ ಇದ್ದೀವಿ ಎಲ್ಲರ ಮನೇಲೂ ಒಂದೊಂದು ತಿಂಡಿ ಮಾಡ್ಕೊಂಡು ಬನ್ನಿ ಕೊಡೋದ ತಗೊಂಡಿಗೆಲ್ಲ ಒಂದು ಊಟ ಮಾಡೋಣ ತಿನ್ನೋದ ನಮ್ಮ ಮನೇದು ಹೆಂಗಿದ್ದು ನಿಮ್ಮ ಮನೇದು ಹೆಂಗಿದ್ದು ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಮೇಡಮ್ದಿರ್ನೆಲ್ಲನೂ ಕರೆಸಿ ನಾವು ಒಂದು ಕಾರ್ಯಕ್ರಮ ಇಡೋದ ಅಂತ ಮಾತಾಡ್ಕೊಂಡಿದ್ವಿ ಕಾಳು ಒಗ್ಗರಣೆ ಮಾಡಿದ್ದೀವಿ ಕಾಳು ಒಗ್ಗರಣೆ ಮಾಡಿರೋದು ಇದು ಇದು ಮಜ್ಜಿಗೆ ಪರಂಗಿಕಾಯಿ ಸಿಹಿ ಪಲ್ಯ ಮಾಡಿ ನುಗ್ಗೆ ಸೊಪ್ಪು ಬೇಳೆ ಒಗ್ಗರಣೆ ರೊಟ್ಟಿ ಉಳ್ಳಿ ಜಿಂಕ ಹೆಸರು ಬೇಳೆ ಹೆಸರು ಬೇಳೆ ನಮ್ಮನೆ ಕೋಸಂಬರಿ ಪಲ್ಯ ಗುಡ್ಡಿ ಹಾಕೊಂಡ್ರೆ ಅವಾಗ ತಿನ್ನೋದು ಚೌಗ ಉಣ್ಣೋದು ಯಾವಾಗ ನೀನು ಗೌರಮ್ಮ ರೊಟ್ಟಿ ನಿಮ್ಮನೆವಾ ಚೆನ್ನಾಗ್ ಹಾಕಿದಿ ರೊಟ್ಟಿಯ ಎಲ್ರಿಗೂ ಬರಂಗ ಲೋಟಗಳೇ ಪ್ಯಾಂಕ್ ಲೋಟಗಳು ಕೊಡಿ ಲೋಟಗಳೇ ಬೆಂಗಳ ಬೆಳಕರಿಯಲ ನನ್ನ ರಾಯನಂದೆ ಲಿಂಗಳ ನನ್ನ ರಾಯನಂದೆ ಲಿಂಗಳ ಆರತಿ ಕೊಂತಂಗೆ ಕೊಟ್ಟು ಬೆಳದಿಂಗಳ ಬೆಳದಿಂಗಳ ಬೆಳಕ ಶಿವಮ್ಮ ನಮ್ಮೂರು ಲಕ್ಕನಕೊಪ್ಪಲು
ಇವತ್ತು ಬೆಳದಿಂಗಳ ಊಟ ಮಾಡ್ಕೊಂಡಿದೀವಿ ಎಲ್ಲವ. ಬೆಳದಿಂಗಳ ಊಟ ಅಂದ್ರೆ ತುಂಬಾ ಚೆನ್ನಾಗಿದೀವಿ ನಾವು ಸಣ್ಣದಿ. ಅವ್ರೆಲ್ಲರೂ ಒಂದೊಂದರ ಅಡಿಗೆ ಮಾಡ್ಕೊಂಡು ಬಂದು ಬಡಿಸೋದು. ನಾವು ಆರೋಗ್ಯಕ್ಕೆ ಚೆನ್ನಾಗಿರ್ಬೇಕು ಹಿಂಗೆಲ್ಲ ಮಾಡ್ಬೇಕು ಅಂದ್ಬಿಟ್ಟು ನಾವೆಲ್ಲ ಮಾತಾಡ್ಕೊಂಡು ಹೊಸಾಗ್ದಿರಲ್ಲವ. ಇದನ್ನೆಲ್ಲ ತಿಂದ್ರೆ ನಮ್ಗೂ ನಮ್ ಜೀವಕ್ಕೂ ಆರೋಗ್ಯ ಆಗಿರ್ತದೆ. ಇಂಥದೆಲ್ಲ ಉಪಯೋಗಿಸ್ಬೇಕು, ಇಂಥದೆಲ್ಲ ತಿನ್ಬೇಕು. ನಾವು ಕೆಲಸ ಮಾಡೋರು, ನಾವು ಈ ತರ ತಿಂದ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಜನ್ಮಕ್ಕೂ ಆರೋಗ್ಯವಾಗಿರ್ತದೆ ಅನ್ನೋದನ್ನ ಮೇಡಮ್ದಿರು ಹೇಳ್ಕೊಟ್ಟಾರೆ. ಪಕ್ಕದೂರವರು ರಕ್ತ ಚೆಕ್ ಮಾಡಿಸಿವಿ, ನೀವೆಲ್ಲ ರಕ್ತ ಚೆಕ್ ಮಾಡಿಸಿದ್ರ ಅಂತ ಕೇಳಿದ್ರು. ನಾವ್ಯಾರು ಚೆಕ್ ಮಾಡಿಸಿಲ್ಲ, ನಮ್ಗೇನು ಅಷ್ಟು ಅನುಭೋಗ ಓಡ್ತಾ ಇಲ್ಲ, ಇದು ಯಾತ್ಗೆ ಏನು ಅಂತ ಕೇಳಬೇಕಾದ್ರೆ ಒಬ್ಬೊಬ್ಬರಲ್ಲಿ ಎಷ್ಟೆಷ್ಟು ಮಿಲಿ ರಕ್ತ ಅದೆ ಏನು ಎಂತು ಅಂತ ವಿಚಾರಿಸ್ಬೇಕು ನೀವು, ಮುಳ್ಳೂರು ಆಸ್ಪತ್ರೆಗೆ ಹೋಗಿ ನೀವು ಅಂತ ಹೇಳಿದ್ರು. ಅಲ್ಲೋಗಿ ಕೇಳ್ದು, ಕೇಳಬೇಕಾದ್ರೆ ಅವ್ರೇನು ಹೇಳಿದ್ರು, ನಾವು ಬೇರೆ ಅಲ್ಲಿ ಔಷಧಿ ತಂದು ನಾವು ಬೇರೆ ರಕ್ತ ಚೆಕಪ್ ಮಾಡೋರ್ನ ನಾವು ಕರೆಸ್ಬೇಕು, ನಿಮಗೆ ನಾವು ಫ್ರೀ ನಾವು ಮಾಡೋಕ್ಕಿಲ್ಲ ಅಂದರು. ಒಬ್ಬೊಬ್ಬರಿಗೆ 20 ರೂಪಾಯಿ ಕೊಡ್ತೀವಿ, ನಮಗೆ ರಕ್ತ ಚೆಕಪ್ ಮಾಡಬೇಕು, ನಮ್ಗೆ ಎಷ್ಟದೆ ಏನದೆ ಅನ್ನೋದ ನಮ್ಗೆ ಅನುಮಾನ ಪರಿಹಾರ ಮಾಡಬೇಕು ಅಂತ ಹೇಳ್ದು. ಆಗ ಸರಿ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಆಯ್ತು ಅಂದ್ಬಿಟ್ಟು ಕೊಟ್ಟು ಮಾಡಿಸ್ಕೊಂಡು. ಒಬ್ರಿಗೆ 9 ಅದೇ ಅಂದ್ರು, 8 ಅದೇ ಅಂದ್ರು, ಒಬ್ರಿಗೆ 12 ಅದೇ ಅಂದ್ರು, ಒಬ್ರಿಗೆ 5 ಅದೇ ಅಂದ್ರು. ನೀವು ಹೊಟ್ಟೆಗೆ ಚೆನ್ನಾಗಿ ಆಹಾರ ತಗೊಳಕ್ಕಿಲ್ಲ ಅಮ್ಮ, ನೀವು ಕೆಲಸ ಮಾಡ್ತೀರಿ, ಬಿಸಿಲಲ್ಲಿ ಒಣಗ್ತೀರಿ, ನೀವು ಚೆನ್ನಾಗಿ ತಿನ್ಬೇಕು ಉಣ್ಬೇಕು, ನೀವು ತಿಂದೇನೆ ಉಂಡೇನೆ ಈ ತರ ನೀವು ಅಣಗಿ ನಿಮ್ ರಕ್ತ ಕೆಡ್ತಾ ಇದೆ ಅಮ್ಮ, ನೀವು ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ರು. ಸೊಪ್ಪು ಗಿಪ್ಪು ತರಕಾರಿ ಎಲ್ಲ ಊಟ ಮಾಡಿ ಅಂತ ಹೇಳಿದ್ರು. ಹೊಲ ಸೊಪ್ಪು ತಂತೆ ಅದು ಅಚ್ಚುಕಟ್ಟಾಗಿ ರಸ ಮಾಡ್ಕೊಂಡು ತಿನ್ನಿ, ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ತರಕಾರಿ ತತ್ತಿದ್ದೀರಿ ಕೊಳಕಲ್ ತರಕಾರಿಯ, ಅದನ್ನ ಅರ್ಧ ಅರ್ಧ ಕಟ್ ಮಾಡಿ ಆಚೆ ಕಡೆಗೆ ಹಾಕ್ತೀರಿ, ಅರ್ಧ ತಿಂತಿದ್ರಿ. ಗುಡ್ಡೆ ಹಾಕಿ ತರಕಾರಿ ತರಬೇಡಿ, ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದು ಅಚ್ಚುಕಟ್ಟಾಗಿ ತಿನ್ನಿ ಅಂತ ಹೇಳಿದ್ರು. ಮೊಸರು ಮಜ್ಜಿಗೆ ತಿನ್ನಿ, ನಿಮ್ಗೆ ರವಾಗೆ ಸೊಪ್ಪು ಕೆಲಸ ಮಾಡ್ತಿದ್ರೆ ನೀವು, ನಿಮ್ಗೆ ಅದಕ್ಕೆ ನಿಮ್ಗೆ ಒಂಥರ ರಕ್ಷಿಸ್ಬಿಟ್ಟಿದಾರ, ಇದಾಗಿರ್ತಾನೆ ಈಗ ಶಕ್ತಿ ಆಯ್ತದೆ ಅಂತ ಹೇಳಿದ್ರು. ಸಂಘದವರೆಲ್ಲ ಬಂದು ಎಲ್ಲ ಕುತ್ಕೊಂಡು ಎಲ್ಲ ಹಿಂಗಿಂಗ್ ಅಂದ್ರಕೊಂಡು ಹಿಂಗಿಂಗ್ ಹೋಗಿದ್ರು, ನಿಮ್ ರಕ್ತ ಎಷ್ಟಿರೋದು, ನಿಮ್ದು ಹೆಂಗಿರೋದು, ನಿಮ್ ರೇಟ್ ಎಷ್ಟಿರೋದು ಅಂತೆಲ್ಲ ಮಾತಾಡ್ಕೊಂಡು ಯಾವ ಕಡೆಯಿಂದ ನಮ್ಗೆ ಇಷ್ಟು ರಕ್ತ ಕಡಿಮೆ ಆಯ್ತು ಅಂತ ಆಗ ನಾವೇ ಕೂತ್ಕೊಂಡು ಸಂಘದೊಳಗಡೆ ಯೋಚನೆ ಮಾಡಿ ಅದ ಏನ್ ಮಾಡ್ಬೇಕು, ಇದಕ್ಕೆ ಎಂತ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ನಾವ್ ಏನ್ ಮಾಡ್ತೀವಿ, ಟೈಮ್ ಟೈಮ್ಗೆ ಊಟ ಮಾಡಕ್ಕಿಲ್ಲ, ಕೆಲ್ಸಕ್ಕೆ ಹೋಗಿರ್ತಾರೆ ಮುಂದ್ಗಡೆ, ಆಗ ತಿಂದ್ರ ತಿಂದೋ ತಿಂದೋರಿಲ್ಲ, ಅಲ್ಲಿಂದ ಬಂದಿದ್ ತಿನ್ಕ ಊಟ ಮಾಡ್ತೀವಿ ಅಂದ್ರೆ ನಮ್ ಕೈಲಿ ಊಟ ಮಾಡಕ್ ಆಯ್ಕಿಲ್ಲ, ಕೈ ಎಲ್ಲ ಕೈ ಆಗೋಗಿರ್ತದಲ್ಲ, ಬಾಯಿಗೆ ಊಟ ಮಾಡಕ್ ಆಯ್ಕಿಲ್ಲ. ನಮ್ಗೆ ಬರ್ತಾ ಇಲ್ಲ, ಸೀದೈತದೆ ಒಣಗಿ, ಇದೆಲ್ಲ ತಿಂದೇನೆ ಮಾಡ್ದೇನೆ, ನಾವು ಬಿಸಿಲಲ್ಲಿ ಬೆಂಕಿಲಿ ಗೇಯರು. ಆಮೇಲೆ ಮನೇಲಿ ಒಂದು ಕರವಸು ಇಟ್ಕೊಂಡಿರ್ತೀವಿ, ಇಟ್ಕೊಂಡಿದ್ರೆ ನಮ್ಮ ಆಸೆ ಏನು, ಈ ಸಂಘಗಳಲ್ಲಿ ಚೀಟಿಗಳು ಮಾಡ್ಕೊಂಡಿರ್ತೀವಿ, ಸಾಲ ತಕೊಂಡಿರ್ತೀವಿ, ಹಾಗೇನ್ ಮಾಡ್ತೀವಿ ನಾವು ಗಟ್ಟಿಯಾದ ಪದಾರ್ಥ ಎಲ್ಲಾನು ಡೈರಿಗೆ ಹೋಟ್ಲಿಗೆ ಕೊಟ್ಬಿಟ್ಟಿರ್ತೀವಿ, ಅದು ವಾರ ಆಯ್ತದೆ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟಿದ ಈ ಚೀಟಿಗಿಷ್ಟು, ಈ ಚೀಟಿಗೆ ದುಡ್ಡು, ಈ ಮನೆ ಸಂಸಾರಕ್ಕೆ ಎಣ್ಣೆ ಉಪ್ಪು ಸೀಮೆಣ್ಣೆ ಇಷ್ಟಕ್ಕೆಲ್ಲ ಬಳಸ್ಕೊತೀವಿ, ಅದಕ್ಕೋಸ್ಕರ ನಮ್ಗೆ ಇಷ್ಟು ರಕ್ತ ಕಡಿಮೆ ಆಯ್ತು. ತರಕಾರಿ ಸೊಪ್ಪು ಸಾರು ಮೊಳಿ ಕೊಟ್ಟಿ ಕಾಳುಗಳು, ಹಸಿ ತರಕಾರಿ ಅಂದ್ರೆ ಪರಂಗಿಕಾಯಿ, ಕ್ಯಾರೆಟ್ ಪಿರೇಟು, ಬಿಳಿ ಮೂಲಂಗಿ, ಸೊಪ್ಪು, ನಿಮ್ಗೆ ಆರೋಗ್ಯಕ್ಕೆ ರಕ್ತ ಪುಷ್ಟಿಗೆ ಒಂದ ಬ್ರೆಡ್ಗೆ ಬಿಳಿ ಬಟ್ಟೆ ಮುಟ್ಟೋದಕ್ಕೆಲ್ಲ ಆರೋಗ್ಯ ಇದೆ ಉಪಯೋಗ ಅಂತ ಹೇಳ. ಮೂರ್ ಕಲರ್ ಅಂದ್ರೆ ಕೇಸರಿ ಬಿಳಿ ಹಸಿರು ಅಂತ, ಕೇಸರಿ ಅಂದ್ರೆ ಪರಂಗಿ ಹಣ್ಣು, ಕೇಸರಿ ಪಾತು, ಕ್ಯಾರೆಟು, ಮತ್ತೆ ಬಿಳಿ ಅಂದ್ರೆ ಮಜ್ಜಿಗೆ, ಹಾಲು, ಮೊಸರು, ಬೆಣ್ಣೆ, ಮೂಲಂಗಿ, ಈ ರೀತಿದು. ಪುನಃ ಹಸಿರು ಅಂದ್ರೆ ತರಕಾರಿಗಳು, ಸೊಪ್ಪು, ಮತ್ತೆ ಅದೇನು ಬೇಯಿಸಂಗಿಲ್ಲ ಏನಿಲ್ಲ, ಹಂಗೆ ಸಿಹಿ ಪಲ್ಯ ಹಂಗೆ ಹಸಿದೆ ಮಾಡ್ಬೇಕು ಅಂತ ಹೇಳಿದ್ರು. ಪೌಷ್ಟಾರಿಕೆ ಅದು ಒಳ್ಳೇದು, ಬೇಸಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಇವೆಲ್ಲ ತಿಂದ್ರೆ ರಕ್ತ ಸ್ವಲ್ಪ ಹೆಚ್ಚುತ್ತದೆ, ಎಲ್ಲ ಒಟ್ಟಿಗೆ ಸಂಬಂಧ ಹಾಕ್ರಿ, ನಿಮ್ಗೆ ಇಷ್ಟಕೊಂಡು ನಿಮ್ಗೆ ಇಷ್ಟಕೊಂಡು ನಿಮ್ ಮನೆದೇನು ನಿಮ್ ಮನೆದೇನು ಅಂತ ಎಲ್ಲ ಹಾಕೊಂಡು ಊಟ ಮಾಡುವಾಗ ನಿಮ್ಗೆ ಒಂಥರ ಖುಷಿಯಿಂದ ರಕ್ತ ಹೋಗ್ತದೆ, ಖುಷಿ ಬರ್ತದೆ, ಖುಷಿಯಿಂದ ಊಟ ಮಾಡ್ಬೇಕು ಎಲ್ಲವ, ಯಾಕೆ ಎಲ್ರಿಗೂ ರಕ್ತ ತುಂಬ್ಕೊತದೆ ಅಂತ ನಮ್ಗೆ ಗೊತ್ತಾಯ್ತು. ಇದು ಕೊಟ್ರು ಎಲ್ಲ ನೀವೇ ಆಕೆ ಎಲ್ಲ ಮಾಡ್ಲೇಬೇಕು ಅನ್ಕೊಂಡು ಎಲ್ಲ ಮಾತಾಡ್ಕೊಂಡು ಮಾಡ್ತು. ರೈತರಾಗಿ ನಾವೇನ್ ಬೆಳಿತೀವಿ ಅದೇ ಪದಾರ್ಥ ನಾವು ತಿನ್ಕೊ ಬಂದ್ರೆ ನಮ್ಗೆ ಆ ತರದಲ್ಲೂ ರಕ್ತ ಕಡಿಮೆ ಆಯ್ಕಿಲ್ಲ, ನೀವು ಅದ ಉಪಯೋಗಿಸಿ ಅಂತ ಆಗ ತರಬೇತಿ ಕೊಟ್ಟಮೇಲೆ ನಾವು ಇದೆಲ್ಲ ಮಾಡ್ಬೇಕು ತಿನ್ಬೇಕು ಅಂತ ನಮ್ಗೆ ಆಸೆ ಉಂಟು. ಅದಕ್ಕೆ ಎಲ್ಲ ಸೇರ್ಕೊಂಡು ಇದು ಮಾಡಿದ್ದೀವಿ. ನಮ್ಗೆ ಬೆಳದಿಂಗ್ಳಲ್ಲಿ ಯಾಕೆ ಮಾಡ್ಬೇಕು ಅಂದ್ರೆ ಕ್ಲೀನಾಗಿ ಎಲ್ಲಕ್ಕೂ ಸರಿಯಾಗದೆ, ಒಂದ್ ಗಾಳಿ ಅವಕ್ಕೆ ಪಾಳಿ ಅವಕ್ಕೆ ಒಂದ್ ಸೆಕೆ ಇಲ್ಲ ಏನಿಲ್ಲ, ತಿಂಗಳು ಬೆಳಕು ಚೆನ್ನಾಗಿ ಬೀಳ್ತದೆ, ಲೈಟ್ ಬೆಳಕೈತೆ, ಅವೆಲ್ಲ ನಮ್ಗೆ ಸೌಲಭ್ಯ ಚೆನ್ನಾಗದೆ ಅಂತ ನಾವ್ ಅಲ್ಲಿ ಇಟ್ಕೊಂಡಿದೀವಿ. ಖುಷಿ ಆಯ್ತು ಮನ್ಸನ್ಗೆ, ಹಳ್ಳಿ ಜನಕ್ಕೆ ಚೆನ್ನಾಗ್ ಶಕ್ತಿ ಇರಲ್ಲ, ಅದಕ್ಕೆ ಈಗ ಬೆಳದಿಂಗ್ ಊಟ ಮಾಡಿ ನಾವು ಉಪಯೋಗಿಸ್ಬೇಕು ಹಂಗಂತ ನಮ್ಗೆ ಇಷ್ಟ ಬಂತು. ಇದ ಮಾಡಿ ನಾವು ಹೆಂಗೆ ಅಂತ ತಿಳ್ಕೊಬೇಕು, ತಿಂಗಳ ತಿಂಗಳ ಮಾಡ್ಬೋದಲ್ಲ ಅಂತ ನಮ್ಗೆ ಆಸೆ ಹುಡ್ತು. ಅದಕ್ಕೋಸ್ಕರ ಇವತ್ತು ಮಾಡ್ದು. ಈ ಮನ್ಸ ಯಾವಾಗ್ಲೂ ಅನ್ನ ಸಾಂಬಾರು ಇಟ್ಟು ಬಾತು ದೋಸೆ ಇಡ್ಲಿ ಅವೆಲ್ಲ ಪ್ರತಿ ದಿವಸ ಮಾಡ್ತೀವಿ. ಇವತ್ತು ಬೆಳದಿಂಗ್ಳ ಹುಡ್ತಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಮೊಳಕೆ ಕಾಳು, ಕಡ್ಡಿ, ತರಕಾರಿ ಇವೆಲ್ಲ ನಾವು ಉಪಯೋಗಿಸ್ಬೇಕು.
ಅಷ್ಟು ನಮ್ಗೆ ಅನುಭವ ಓಡ್ತಿವತ್ತು. ಅದಕ್ಕೆ ನಾವ್ ಅದೆಲ್ಲ ಮಾಡ್ದು. ನಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಮಾಡ್ಬೇಕು ಅನ್ನೋ ಆಸೆ ಇದೆ. ಇದು ಒಂದು ಕಲಿಕೆ, ಇದೊಂದು ಸಂತೋಷ ಮಾಡಿದ್ರೆ ಅಂತ ಅನ್ಬಿಟ್ಟು ನಮ್ಮ ಸಂಘದಲ್ಲ ಈ ತರ ಮಾಡ್ಬೇಕು ಅಂತ ನಮ್ಗೆ ಖುಷಿ ಆಯ್ತು. ಅದಕ್ಕೆ ಮಾಡ್ದು. ನಾಲ್ಕು ಜನ ಕೈ ತಪ್ಪಲೆ ಬಡಿಯಾಗ ಎಷ್ಟು ಖುಷಿ, ಒಬ್ರು ಕೈ ತಪ್ಪಲೆ ಬಡಿಯಾಗ ಖುಷಿ ಇರಕ್ಕಿಲ್ಲ ಅಲ್ವಾ. ಅದಕ್ಕೆ ಮಾಡಿದ್ದು. ಅಕ್ಕಪಕ್ಕದವ್ರು ನಮ್ಮನ್ ನೋಡಿ ಅವರು ಮಾಡ್ಲಿ ಅನ್ನೋದು ನಮ್ಗೆ ಆಸೆ. ನಾವು ಅದಕ್ಕೆ ಮಾಡ್ದು. ನೋಡಿ ನಾವು ಇವಾಗ ಮಾಡಿದೀವಿ ಅಲ್ವಾ, ಮುಳ್ಳೂರವ್ರ ಗ್ರಾಮದವರು ಬತ್ತಿ ಕೊಪ್ಪಲವರು ಎಲ್ಲ ಮಾಡ್ತಾರೆ ನೋಡ್ಕೊಳ್ಬೇಕಾರೆ. ನಮ್ಮನ್ನ ನೋಡ್ದಾಕ್ಷಣೆನೆ ಅವರು ನೋಡ್ತಾರೆ. ಸಂಘದವ್ರೆಲ್ಲ ಮಾಡ್ಬೇಕು. ನಾವು ಆಸ್ಪತ್ರೆಗೆ ದುಡ್ಡು ಕೊಟ್ಟಾಗ ನಾವು ನಮ್ಮ ಸರಿಗೆ ನಾವೇ ರಕ್ತ ಕೂಡಾಕಬೇಕು. ಅವೆಲ್ಲ ನಾವು ಬೆಳೆದಿ ದುಡ್ಡು ಕೊಟ್ಟು ತಗೊ ಬರೋದ್ಕಿಂತ ನಾವು ಬೆಳೆದ್ ತಿನ್ಬೇಕು ಅನ್ನೋದು ನಮ್ಗೆ ಚಲ ಓಡ್ತಾ ಇದೆ. ನಮ್ಗೆ ಚಲ ಖುಷಿ ಖುಷಿ ಅಮ್ಕ ಕಷ್ಟ ಖುಷಿ.